ಪೊಲೀಸ್ ಕಮಿಷನರೇಟ್ ಹುಬ್ಬಳ್ಳಿ ಧಾರವಾಡ ಉತ್ತರ ಉಪವಿಭಾಗ ಸಂಯೋಗದಲ್ಲಿ ಹುಬ್ಬಳ್ಳಿ ಉಪನಗರ ಪೊಲೀಸ್ ಠಾಣೆಯ ವತಿಯಿಂದ ನಗರದಲ್ಲಿ ಸಾರ್ವಜನಿಕರಿಗೆ ಕೊರೋನಾ ಜಾಗೃತಿ ಮೂಡಿಸಲಾಯಿತು. ನಗರದ ಚನ್ನಮ್ಮ ವೃತ್ತದಲ್ಲಿ ಸಾರ್ವಜನಿಕರಿಗೆ ಕೊರೋನಾ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸಿ ಮಾಸ್ಕ್ ವಿತರಣೆ ಮಾಡಿದರು. ನಂತರ ಮಾಸ್ಕ್ ಅನ್ನು ಕಡ್ಡಾಯವಾಗಿ ಧರಿಸಿ ನಿಮ್ಮ ಸುರಕ್ಷತೆಯನ್ನ ನೋಡಿಕೊಳ್ಳಿ. ಆಗಾಗ ಕೈಗಳನ್ನು ಸ್ಯಾನಿಟೈಸರ್ನಿಂದ ತೊಳೆಯಿರಿ. ಕೆಮ್ಮು ನೆಗಡಿ ಜ್ವರ ಇರುವಂತಹ ವ್ಯಕ್ತಿಗಳಿಂದ ದೂರ ಇದ್ದು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಿ. ಮಕ್ಕಳು ವಯೋವೃದ್ಧರ ಬಗ್ಗೆ ಜಾಗೃತಿ ವಹಿಸಿರಿ ಎಂಬ ನಾಮಫಲಕದೊಂದಿಗೆ ರ್ಯಾಲಿ ಮುಖಾಂತರ ಕೊರೋನಾ ಜಾಗೃತಿ ಮೂಡಿಸಿದರು. ಇದೇ ಸಂದರ್ಭದಲ್ಲಿ ಉಪನಗರ ಠಾಣೆ ಎಸ್ಪಿ ಶಂಕರ್ ರಾಗಿ, ಇನ್ಸ್ಪೆಕ್ಟರ್ ಸುಂದರೇಶ್ ಹೊಳ್ಳೆನ್ನವರ್, ಅಶೋಕ್ ಬಿಎಸ್ಪಿ, ಪಿಎಸ್ಐ ಸೀತಾರಾಮ್ ಲಮಾಣಿ, ಇತರ ಪೊಲೀಸ್ ಸಿಬ್ಬಂದಿ ಪಾಲ್ಗೊಂಡಿದ್ದರು. ನಮ್ಮ ಇಲಾಖೆಯ ಮೇಲಧಿಕಾರಿಗಳ ಆದೇಶದಂತೆ ನಾವು ನಮ್ಮ ಹುಬ್ಬಳ್ಳಿ ಸಬರ್ಬನ್ ಠಾಣಾ ವ್ಯಾಪ್ತಿಯಲ್ಲಿ ಸಾರ್ವಜನಿಕರಿಗೆ ಕೋವಿಡ್ 19 ಬಗ್ಗೆ ಜಾಗೃತಿ ಮೂಡಿಸುವ ಅಂಗವಾಗಿ ಇವತ್ತು ಪೊಲೀಸ್ ಮತ್ತು ಸಾರ್ವಜನಿಕರ ಜೊತೆಗೆ ಒಂದು ರ್ಯಾಲಿ ಮಾಡಿ ಮಾಸ್ಕ್ ಧರಿಸಬೇಕು, ಆಮೇಲೆ ಸಾಮಾಜಿಕ ಅಂತರ ಕಾಪಾಡ್ಕೋಬೇಕು, ಸ್ಯಾನಿಟೈಸರ್ ಬಳಸಬೇಕು, ಸಿಂಕ್ ಕೂಡದಲ್ಲಿ ಯಾರೂ ಹೋಗಬಾರ್ದು ಅಂತೇಳಿ ಜನರಲ್ಲಿ ಜಾಗೃತಿ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡಬಹುದು. ಸರ್, ಇವತ್ತು ಏನು ಪೊಲೀಸ್ ಇಲಾಖೆಯಿಂದ ಸಾರ್ವಜನಿಕರಿಗೆ ಮಾಸ್ಕ್ ಹಾಕೋದೊಂದು ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು, ಆ ಮಾಸ್ಕ್ ಹಾಕೊಳ್ಳೋ ಕಾರ್ಯಕ್ರಮದಲ್ಲಿ ಜನಜಾಗೃತಿ ಮೂಡಿಸೋದಾಗ್ತಿರ್ಬೋದು, ಇವತ್ತು ಸಾರ್ವಜನಿಕವಾಗಿ ದಂಡ ಇಟ್ಟಿರೋದನ್ನು ತಪ್ಪಿಸೋದಕ್ಕೆ ಇರ್ಬೋದು, ಇವತ್ತು ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಳ್ಳುವಂಥ ಒಂದು ವಿಷಯ ಆಗಿರ್ಬೋದು, ಇವತ್ತು ಸಾರ್ವಜನಿಕವಾಗಿ ಸರ್ಕಾರ ಅದನ್ನೇ ಪಾಲನೆ ಮಾಡಿ ಸಾರ್ವಜನಿಕರು ಮಾಸ್ಕ್ ಹಾಕೋಬೇಕು, ಕೈ ಸ್ವಚ್ಛತೆ ಇಟ್ಕೋಬೇಕು, ಸಾರ್ವಜನಿಕ ಅಂತರವನ್ನು ಕಾಪಾಡಬೇಕು. ಆ ಒಂದು ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಜನ ಕೂಡ ನಾವು ಪಾಲ್ಗೊಂಡಿದ್ದೀವಿ. ಮುಂದುವರುವಂಥ ದಿನದಲ್ಲಿ ಕೂಡ ನಾವು ನಿರಂತರವಾಗಿ ಆಟೋ ರಿಕ್ಷಾ ಸಂಘದಿಂದ ಕೂಡ ನಾವು ಕೂಡ ಇಂಥ ಸಾರ್ವಜನಿಕರ ಬಗ್ಗೆ ಒಂದು ಜನಜಾಗೃತಿ ಮೂಡಿಸೋ ಕಾರ್ಯಕ್ರಮ ಕೂಡ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.